सनातन धर्मवु भारत राष्ट्रीय धर्म ई हिंदे नम्म धार्मिक स्थल अपवित्रगोळिसिद्दारे अवेल्लवन्नु मरु निर्माण माडबेकु अंत सीएम उत्तर प्रदेश सीएम योगी आदित्यनाथ 500 वर्ष प्रधानी मोदी परिश्रम भव्यवाद राम मंदिर निर्माण इदक्के भक्तर कोडुगे अपारवागिदे अदे रीतियल्लि अपवित्र गुंड धार्मिक स्थल जीर्णोद्धार माडबेकु अंत करे नीडिदारे। हमारा सनातन धर्म भारत का राष्ट्रीय धर्म है। हम सब अपने व्यक्तिगत स्वार्थों से ऊपर उठ करके अपने इस राष्ट्रीय धर्म के साथ जुड़ते हैं। हमारा देश सुरक्षित हो, हमारे मान बिंदुओं की पुनर्स्थापना हो, गौ ब्राह्मण की रक्षा हो, किसी कालखंड में अगर हमारे धर्मस्थलों को अपवित्र किया गया है उनकी पुनर्स्थापना का एक अभियान चले। ನಿಮ್ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ರೆ ಬ್ಯಾಂಕ್ ಸಾಲ ಇರಲಿ ಮದುವೆ ಆಗಕ್ ಹುಡುಗಿ ಕೂಡ ಕೊಡಲ್ಲ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೋಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಔರ್ ಇಸ್ ಅಭಿಯಾನ ಕಾ ಕ್ರಮ ಆಜ್ ಆಪ್ ದೇಖ್ ರಹೇ ಹೋಂಗೆ ಅಯೋಧ್ಯಾ ಮೇ 500 ವರ್ಷೋ ಕೆ ಬಾದ್ ಪ್ರಧಾನಮಂತ್ರಿ ಮೋದಿ ಜಿ ಕೆ ಪ್ರಯಾಸ ಸೇ ಭಗವಾನ್ ರಾಮ್ ಕೆ ಭವ್ಯ ಮಂದಿರ್ ಕೆ ನಿರ್ಮಾಣ ಕಾ ಕಾರ್ಯ ಆಜ್ ಪೂರಾ ಹೋನೆ ಜಾ ರಹಾ ಹೈ। ಟ್ರಾಫಿಕ್ ವಿಚಾರದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಮಿಜೋರಾಂ ಜನರನ್ನ ನೋಡಿ ಕಲಿಬೇಕು, ಯಾಕಂದ್ರೆ ಮಿಜೋರಾಂ ರಾಜಧಾನಿ ಐಜ್ವಾಲ್ನಲ್ಲಿ ಸವಾರರು ಶಿಸ್ತುಬದ್ಧವಾಗಿ ವಾಹನ ಓಡಿಸ್ತಾರೆ, ಯಾವುದೇ ಕಾರಣಕ್ಕೂ ಹಾರ್ನ್ ಹೊಡೆಯಲ್ಲ, ಅಡ್ಡಡ್ಡ ನುಗ್ಗಲ್ಲ। ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ। ಜಾರ್ಖಂಡ್ನ ಧನ್ಬಾದ್ನಲ್ಲಿನ ನರ್ಸಿಂಗ್ ಹೋಮ್ಗೆ ಬೆಂಕಿ ಬಿದ್ದು ವೈದ್ಯ ದಂಪತಿ ಸೇರಿದಂತೆ ಐವರು ಸಜೀವ ದಹನವಾಗಿದ್ದಾರೆ। ನಿನ್ನೆ ತಡರಾತ್ರಿ ಆಸ್ಪತ್ರೆ ಪಕ್ಕದಲ್ಲಿರುವ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ। ಬೆಂಕಿ ಕ್ರಮೇಣ ಪಕ್ಕದ ಕೋಣೆಗಳಿಗೂ ವ್ಯಾಪಿಸಿ ವೈದ್ಯರ ವಸತಿ ಸಮುಚ್ಚಯದಲ್ಲೂ ಹೊಗೆ ಆವರಿಸಿದೆ। ಅದೃಷ್ಟವಶಾತ್ ಆಸ್ಪತ್ರೆಗೆ ದಾಖಲಾದ ಯಾವುದೇ ರೋಗಿಗಳಿಗೆ ತೊಂದರೆಯಾಗಿಲ್ಲ। ಇಸ್ರೇಲ್ ಸ್ವಾಮ್ಯದಲ್ಲಿರುವ ಜೆರುಸಲಂನ ಯಹೂದಿ ಮಂದಿರವೊಂದರ ಬಳಿ ದುಷ್ಕರ್ಮಿಯೊಬ್ಬ ಗುಂಡಿನ ದಾಳಿ ನಡೆಸಿದ್ದಾನೆ। ದಾಳಿ ವೇಳೆ 7ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದು 10ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ। ಸದ್ಯ ಪೊಲೀಸರು ಆರೋಪಿಯನ್ನ ಹತ್ಯೆಗೈದಿದ್ದಾರೆ। ಈ ದಾಳಿಯನ್ನ ಅಮೆರಿಕ ಸೇರಿದಂತೆ ಹಲವು ದೇಶಗಳು ಖಂಡಿಸಿವೆ।